हाय फ्रेंड्स वेलकम बैक टू द चैनल नावीगा बोनसाई वनदल्ली इद्दीवि इदु कल्लब्बे अन्नो ओंदु जाग इदु कुमटद हत्तर आगुत्ते सो नाविल्लि बंदु इवर ओंदु बोनसाई वन एल्ल नोडि आयितु अदन्न नीवु हिंदिन वीडियोदल्लि नोडिर्तीर नम्म जोते ईग इदन्न बोनसाई वनन्न स्थापिसिरुवंत लक्ष्मीनारायण हेगडे अवरु इद्दारे सो अवरिगे नमगे ओंदु बोनसाई गिडन कसि माडोदु हेगे अन्नोदन्न हेळ्कोडुत्तिद्दारे इदोंदु जस्ट ओंदु डेमोन्स्ट्रेशन याकंद्रे प्रतियोंदु गिडक्कू बेरे बेरे मेथड इरुत्ते बट नार्मली बोनसाई यू सर स्पेशल तुम जन इतमें आल अश्वत है आल गिडी अंद्रे बीण तेज कटोद्रे तोर्ती इवेलू तोर्स सर अद्वान द्ड मरद आल मरद सर अद्र बीण कटमक बंदी कटमकती हार्ट शेपल हेंगे अद ना आ मर तोर्ती वर्ष हिंदे कटोद हे तोर्ती नीति हेकोड़ी हिंग कटमती स्वल्प तक सैड अदे रीति गाय मेन बोनसाई कसी सर मुख्य आर्ट आगद्रीन हार्ट शेपन टी रीति को बरत बीण कसिया तमेंगे तोर्ता कटमी कटम ओके बीण तक इले तीन इंच सेरस्तीनि नंतर ई रीति टेप हेगे सूत्तुतीनि नार्मली टेप कड़े बड़स्तर अश्वत्थ मरगळु हाँ प्रॉपर्टी हालांकिधर्म इकड़ तावे नोड़ी अल अति हण्डे मत औदे बहुत आध्यात्मिक चिंतन भाई लाइक अदन्न मनेयल्ले माड्कोंड्रे अल्ले डेली पूजे माड्लिक्के अनुकूल आगतदल्ल करेक्ट नोडि आड्ते कट माड्तीनि नानु सो ओके हार्ट शेप बंदिदे नोडि इदु कले अंद्रे बेकाद शेप अन्नु कोडबहुदु
ಅಲ್ವಾ ಆಮೇಲೆ ಒಂದು ವೈರಿಂಗ್ ಟೆಕ್ನಿಕ್ ಇದೆ ಅಂತಾರೆ ಸರ್ ಹೌದು ಅದನ್ನು ಮಾಡಿ ತೋರಿಸ್ತೀನಿ ಓಕೆ ಇದು ಕಸಿ ಮಾಡ್ತಾ ಇದ್ದಾರೆ ನಾರ್ಮಲಿ ಯಾವುದೇ ಬೋನ್ಸೈ ಗಿಡ ಅಂದರೆ ಮುಖ್ಯವಾಗಿ ಬೋನ್ಸೈ ಗಿಡ ಬೆಳೀಲಿಕ್ಕೆ ಏನಂದರೆ ತಾಯಿ ಬೇರೆ ಇರಬಾರ್ದು ಈ ಮದರ್ ರೂಟ್ ಅಂತೀವಲ್ಲ ಅದು ಇಲ್ಲದೆ ಇದ್ದದ್ದಿದ್ರೆ ನೀವು ಆರಾಮಾಗಿ ಅದನ್ನು ಕಸಿ ಮಾಡಿಕೊಂಡು ಸ್ನೇಹ ಏನೋ ಕೈ ಹಾಕಿದಾಳೀಗ ನಂಗೆ ಸ್ವಲ್ಪ ಇದರಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಇದು ಸಕ್ಸಸ್ ರೇಟ್ ಹೇಗೆ ಸರ್ ಇದರದ್ದು ಬಿಡು ಕರಿ 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 ಬಿಡು ಸಕ್ಸಸ್ ರೇಟ್ ಹೇಗೆ ಏ 100% ಓಕೆ ಅದೇನು ಕೈಗುಣ ಅಂತ ಏನಲ್ಲ ಏನಲ್ಲ ಅದು ನಾವು ಶ್ರದ್ಧೆಯಿಂದ ಯಾವ ಕೆಲಸ ಮಾಡಿದ್ರು ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಹೌದು ಓಕೆ ಇಲ್ಲಿ ನೋಡಿ ಈ ಗಾಯಗೊಳಿಸಿದ್ದೀನಲ್ಲ ಅಲ್ಲೇ ಹಾಕ್ತಾ ಇದ್ದೀನಿ ಮೇಡಮ್ ಹಿಡ್ಕೊಡ್ತೀರಾ ಒಂದು ಪಟ್ಟಿ ಬಿಗಿತೀನಿ ಓಕೆ ಪುನಃ ಸುತ್ತಾ ಇದ್ದಾರೆ ಈಗ ಟೇಪನ್ನು ಇಲ್ಲಿ ನೋಡಿ ಅದು ಶೇಪ್ ನೋಡಿ ಇಲ್ಲಿಗೆ ನಿಮ್ಗೆ ಸಾಧಾರಣ ಗೊತ್ತಾಗಿರ್ಬೋದು ನೋಡಿ ಹಾರ್ಟ್ ಶೇಪ್ ಬಂತೀಗ ಇದು ಬೋನ್ಸೈಲಿ ಹಾಂ ಬಿಡಿ ಬಿಡಿ ಬಿಡು ಬೋನ್ಸೈಲಿ ಯಾವಾಗಲೂ ಬೇಲಿನ ವಿನ್ಯಾಸಕ್ಕೆ ಮತ್ತು ಕಾಂಡದ ಬೆಳವಣಿಗೆಗೆ ಆದ್ಯತೆ ಅದು ಹೇಗೆ ಚಂದ ಕಾಣಿಸ್ತೀವ ನಾವು ಮಾರಾಟ ಮಾಡುವವರಿಗೆ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಸಿಗ್ತದೆ ನೀವು ಯಾಕೆ ಸರ್ ಮಾರಾಟ ಮಾಡಲ್ಲ ಅಂದರೆ ಜನರಿಗಾಗಿ ಏನಾದರೂ ಒಂದು ಐಡಿಯಾ ಕೊಡುವ ಇದ್ದಿದ್ದನ್ನು ಅಂತ ಹೇಳೋ ಲೆಕ್ಕದಲ್ಲಿ ಮಾಡಿದ್ದೀನಿ ಈಗ ಬಾಕಿ ನರ್ಸರಿ ಗಿಡದಾಗೆ ಇದನ್ನು ಪಟ್ಟಂತ ಹಾಕಿ ಕಸಿ ಮಾಡಿ ಮಾರಾಟ ಮಾಡಲಿಕ್ಕೆ ಆಗೋಲ್ಲ ಈಗ ಒಂದು ಆಲ್ ಗಿಡ ನಾನು ಕಸಿ ಮಾಡಿದ್ರೆ ಅದು ನ್ಯಾಚುರಲ್ ಆಗಿ 7 ವರ್ಷಗಳ ಕಾಲ 8 ವರ್ಷಗಳ ಕಾಲ ಬೇಕು ಅದು ಬೀಳ್ಬಿಟ್ಟು ಒಂದು ಮರವಾಗಿ ಕಾಣಿಸ್ಲಿಕ್ಕೆ ಮಿನಿಮಮ್ 8 ವರ್ಷ ಬೇಕು ಬೋನ್ಸೈಲಿ ಖಂಡಿತ ಹಾಗಾಗಿ ಅದನ್ನು ಸಡನ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಗೊತ್ತಿರುವ ಕಲೆಯನ್ನ ಜನರಿಗೆ ಹೇಳ್ಕೊಡುವ ಅಂತ ಹೇಳುದು ಉದ್ದೇಶ ಅಲ್ಲ ಬಟ್ ಇದಕ್ಕೆಲ್ಲ ತುಂಬಾ ರೇಟ್ ಇದೆ ಅಂತ ಕೇಳ್ಪಟ್ಟೆ ನಾನು ಹೌದು ಆಲ ಮತ್ತು ಅಶ್ವತ್ಥಕ್ಕೆ ಒಳ್ಳೆ ರೇಟ್ ಇದೆ ಮತ್ತೆ ಯಾವುದೇ ಹಣ್ಣಿನ ಗಿಡ ಇರಬಹುದು ಇದ್ರೊಳಗೆ ಬೋನ್ಸೈಲಿ ಯಾವಾಗಲೂ ಯಾವ್ದು ಜಾಸ್ತಿ ಬದುಕ್ತದೋ ಅಂದ್ರೆ ಬಹಳ ವರ್ಷ ಬಾಳ್ತದಲ್ಲ ಅದನ್ನೇ ಉಪಯೋಗ ಮಾಡ್ಬೇಕು ಅಂತ ಇದೆ ಹೌದು ಈ ಮೊದಲೇ ಬೋನ್ಸೈ ಸ್ಪೆಷಲಿಸ್ಟ್ ಎಲ್ಲ ಹಾಗೆ ಹೇಳಿದಾರೆ ಜಾಸ್ತಿ ಇದರಲ್ಲಿ ಜಪಾನ್ದವರು ಯೂಟ್ಯೂಬಲ್ಲಿ ಭಾಳಷ್ಟು ಇದಿದೆ ಇಲ್ಲಿ ನೋಡಿ ಈಗ ಈ ಶೇಪನ್ನು ಕೊಟ್ಟಿದ್ದೀನಿ ಸರ್ ಒಂದು ನಿಮಿಷ ಇದೆ ಆ ಇದೇ ಶೇಪ್ನಲ್ಲಿ 2 ವರ್ಷದ ಹಿಂದೆ ಮಾಡಿದ ಗಿಡ ಇಲ್ಲಿದೆ ನೋಡಿ ಸರ್ ಓ ಹೋ 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 ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಆಗುತ್ತೆ ಲಾಸ್ಟಿಗೆ ಇದು ಎರಡು ನಾನು ಆ ರೀತಿ ಆ ಶೇಪಲ್ಲಿ ಕಟ್ಟಿದ್ದೀನಿ ಇದಕ್ಕೆ ಎಷ್ಟು ವರ್ಷ ಆಯ್ತು ಈಗ ಇದಕ್ಕೆ ಟೋಟಲಿ 4 ವರ್ಷ ಆಯ್ತು ಸರ್ ಈಗ 2 ವರ್ಷ ಹಿಂದೆ ಇದನ್ನು ಕಟ್ಟಿದ್ದೀನಿ ಈಗ ಅಂದರೆ ಇದನ್ನು ಆ ಸೆಂಟ್ರ್ ಇದೆಯಲ್ಲ ಸರ್ ಇದೆ ಅಷ್ಟು ಆದ್ಮೇಲೆ ಇದು 40 ದಿವಸದಲ್ಲಿ ಸೆಟ್ ಆಗಿ ಕೊಡ್ತದೆ ಈ ಸೆಂಟ್ರ್ ಪೀಸ್ ಅನ್ನ ತೆಗೆದು ಬಿಟ್ಟಿದ್ದೀನಿ ಈಗ ಓಕೆ ಓಕೆ ಈಗ ಈ ಇಲ್ಲಿಂದ ಇಲ್ಲಿ ಸರ್ ಇಲ್ಲಿಂದ ಈಗ ಬೀಳು ಸ್ಟಾರ್ಟ್ ಆಯಿತು ಈಗ ಇದೇ ಶೇಪಲ್ಲಿ 100 ವರ್ಷ ಕಾಲ ಇದೇ ಶೇಪಲ್ಲಿ ಬೆಳೀತದೆ ಇದು ದಪ್ಪ ಆಗ್ತಾ ಹೋಗ್ತದೆ ಶೇಪ್ ಇದೇ ಇರ್ತದೆ ಯಾಕಂದ್ರೆ ಇದಕ್ಕೆ ಟೊಂಗೆ ಬರೋಲ್ಲ ಹಾಗಾಗಿ ದಪ್ಪ ಆಗ್ತಾ ಹೋಗ್ತದೆ ಇದು ಕೂಡ್ಬೋದು ಬೆಳೆಯಬಹುದು ಓಕೆ 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 ಇಲ್ಲಿ ನೋಡಿ ಇದೊಂದು ಶೇಪ್ ಮಾಡಿದ್ದಾರೆ ಎಲ್ಲ ಬೇರೆ ಬೇರೆ ಶೇಪ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇದೊಂತರ ನೋಡಿ ಅದು ಆ ರೀತಿ ಕಸಿಯಿಂದ ಜಲ ಕಸಿ ಅಂತಾರೆ ಸರ್ ಅದಕ್ಕೆ ಓಕೆ ಹಾ ಇದು ಒಂದು ಕಚ್ ಹಾಕಿ ಈ 1.5 ಇಂಚ್ ಅದೇ ರೀತಿ ಹೀಗೆ ಇದನ್ನು ಯೋಡಿಸ್ಕೊಳ್ಳೋದು ಸರ್ ಚರ್ಮನ ಓಕೆ ಬರೀ ವಾಟರ್ ಅಷ್ಟೇ ಒಳ್ಳೆ ನೀರನ್ನ ಒಂದು ಬಾಟ್ಲಲ್ಲಿ ಹಾಕಿ ಹೀಗೆ ಸೇರಿಸಿ ಹೀಗೆ ಕಟ್ಟಿಬಿಟ್ಟಿದೆ ಅದ್ರೆ ಫುಲ್ ನೀರು ಇದೆ ಅದರಲ್ಲಿ ಬೇರೆ 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 ಇದೆ 40 ದಿವಸದಲ್ಲಿ ಬೇರೆ ಬರ್ತದೆ ಅಂದ್ರೆ ಒಂದು ಆಲದ ಗಿಡನ ಅಥವಾ ಅಶ್ವತ್ ಗಿಡನ ಈ ರೀತಿಯಾಗಿ ಒಂದು ಟೊಂಗೆಯಿಂದ ತಯಾರು ಮಾಡ್ಕೊಳ್ತೀವಿ ಇಲ್ಲಿ ನೋಡಿ ಮನೆ ಮುಂದೆ ಒಂದು ಅಶ್ವತ್ಥ ಮರ ಹಾಕಿದ್ದಾರೆ ಇಷ್ಟೇ ಚಿಕ್ಕದಾಗಿ ಬೆಳೆದಿದೆ ಅದು ಸೊ ಇದಕ್ಕೆ ಶೇಪ್ ಕೊಡೋದು ಒಂದು ವೈರಿಂಗ್ ಮೆಥಡ್ ಅಂತಿದೆ ಸೊ ಈ ಥರ ಒಂದು ವೈರ್ ಬರುತ್ತೆ ಹಾಂ ಈ ಸರ್ವಿಸ್ ವೈರ್ನ ತಗೊಳ್ತೀವಿ ಓಕೆ ಇದರ ನಂತರ ಇದನ್ನು ಈ ರೀತಿ ಒಂದು ಸೈಡಿಗೆ ಹೀಗೆ ಕಟ್ಕೊಳ್ತಾ ಇದ್ದೀನಿ ಹಾಂ ಗಟ್ಟಿಯಾಗಿ ಓಕೆ ಇಲ್ಲಿ ನೋಡಿ 45 ಡಿಗ್ರಿ ಆ್ಯಂಗಲಲ್ಲಿ ಈ ರೀತಿ ಹಿಂಗೆ ಸುತ್ತಾ ಬರ್ತಾ ಇದ್ದೀನಿ ಓಕೆ ಇದು ಹಾವು ಹರಿದಂಗೆ ಹಾಂ ಓಕೆ ಈಗಾಗಲೇ ನಾನು ಸುಮಾರೊಂದು 60 ಪ್ರದರ್ಶನ ಹೊರಗಡೆ ಹೈಸ್ಕೂಲು ಅಲ್ಲೆಲ್ಲ ಹೋದಾಗ ಕೊಟ್ಟಿದ್ದೀನಿ ಓಕೆ ಇದೆಲ್ಲ ತೋರಿಸಿದ್ದೀನಿ ಮಕ್ಕಳಿಗೆ ಇಲ್ಲಿ ನೋಡಿ ಈ ರೀತಿ ಹೀಗೆ ವೈರ್ ಸುತ್ತಾ ಹೋಗ್ಬೇಕು ಓಕೆ ಅಂದರೆ
ಹಿಂಗೆ ಗಟ್ಟಿಯಾಗಿ ಅಂದರೆ ಈ ಗಿಡಕ್ಕೆ ಹೀಗೆ ಭಾಳ ಪ್ರೆಸ್ ಆಗಿ ಸುತ್ತಬಾರ್ದು, ಆ ರೀತಿ ಸುತ್ತಬಿಟ್ಟು ಒಂಥರ ಕಚ್ಚಿ ಬಿಡ್ತದೆ. ಅದಕ್ಕೆ ಹಿಂಗೆ ಮೇಲಿನ ಮೇಲೆ ಗಟ್ಟಿಯಾಗಿ ಹಿಂಗೆ ಸುತ್ತ ಹೋಗ್ಬೇಕು. ಅದಕ್ಕಾಗಿ ಈ ರೀತಿ ವೈರ್ನ ಉಪಯೋಗ ಮಾಡ್ತೀವಿ ನಾವು ಇದರಲ್ಲಿ. ಈಗ ನಾವು ಯಾವ ರೀತಿ ಬೇಕಾದ್ರೆ ಮೇಲೆ ಬೇಕಾದರೆ ಈ ರೀತಿ ಮಾಡಿ ಬುಡದಿಂದನೇ ಹಿಂಗೆ ಬಗ್ಗಿಸ್ತಾ ಹೋಗ್ಬೇಕು. ಈ ಶೇಪಿಗೆ ಬರ್ತದೆ. ಇದಕ್ಕೆ ಭಾಳ ಟೈಮ್ ತಗೊಳ್ತೀವಿ ನಾವು. ಈಗ ಒಂದು ಐಡಿಯಾ ಹೇಳಿದ್ದೀನಿ ಅಷ್ಟೇ. ಇದನ್ನು 3 ದಿವಸದ ನಂತರ ಇದನ್ನು ತೆಗೆದಿದ್ದಾರೆ, ಇದು ಇದೇ ಆಕಾರದಲ್ಲಿ ಇರ್ತದೆ. ಇದು ಈ ಟೈಪ್ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಆಯಿತು. ಕೆಳಗೆ ಬೇಕಾದ್ರೆ ಕೆಳಗೆ ಸೊಟ್ಟಾರೆ, ನಮ್ಗೆ ಬೇಕಾದ ಡಿಸೈನನ್ನು ಕೊಡ್ಬೋದು. ಆದರೆ ಕೈ ಮಾತ್ರ ಈ ವೈರ್ ಮೇಲೆ ಇರಬೇಕು. ಸೆಂಟ್ರಿಗೆ ಬಿದ್ದರೆ ಮತ್ತೆ ಇನ್ನು 6 ತಿಂಗಳಾದರೂ ಈ ಟೊಂಗೇನ ನಾವು ಪಡಲಿಕ್ಕೆ ಆಗೋದಿಲ್ಲ, ಅದು ಕಟ್ಟಾಗ್ಬಿಡ್ತದೆ. ಓಕೆ ನೋಡಿ, ಬೇಕಾದ ಶೇಪಲ್ಲಿ ಇದನ್ನು ಬೆಳೆಸ್ಕೊಳ್ಬೋದು. ಇದೀಗ ಇದೊಂದು ಅಶ್ವತ್ಥ ಮರ. ನಾರ್ಮಲಿ ಅಶ್ವತ್ಥ ಮರ ಎಲ್ಲ ಎಷ್ಟು ವರ್ಷ ಆಗಿದೆ ಸರ್? ಇದಕ್ಕೆ 12 ವರ್ಷ ಆಗಿದೆ. ಓ, 12 ವರ್ಷದ ಅಶ್ವತ್ಥ ಮರ ನೋಡಿ. ಇದು ನಾನು ಹೀಗೆ ಸುತ್ತಾಕಲಿಕ್ಕೆ ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಹಿಂಗೆ ವ್ಯಾಯಾಮ. ಇದು ನೋಡಿ, ಓಲ್ಡು ಈ ಬೆಲ್ಲ ಎಲ್ಲ ಸಿಕ್ತಿತ್ತಲ್ಲ ಅಂತ ಪಾಟಿದು, ಅದರಲ್ಲೇ ಒಂದು ಹತ್ತಿ ಮರನ ಹಾಕಿಬಿಟ್ಟಿದ್ದಾರೆ ಇವರು ನೋಡಿ. ಇದೊಂಥರ ಡೋಲ್ ಅಲ್ಲ ಸರ್? ಇದು ಮೃದಂಗ. ಮೃದಂಗ ಶೇಪ್ ಕೊಟ್ಟಿದ್ದಾರೆ, ಅದರಲ್ಲಿ ಅಲೋವೆರಾನ ಹಾಕಿದ್ದಾರೆ. ಒಟ್ಟಾರೆ ತುಂಬ, ಇದಂತೂ ತುಂಬ ಮೆಡಿಸಿನಲ್ ಪ್ರಾಪರ್ಟಿ ಇದೆ ನೋಡಿ. ರಕ್ತ ಚಂದನ, ಹೌದು, ತುಂಬ ರೇಟ್ ಕೂಡ ಇದೆ. ಇದು ತುಂಬಾನೇ, ಇದು ತುಂಬಾನೇ ಇಪ್ಪಳಿ ಅದೇ ಸಿಕ್ಕಾಪಟ್ಟೆ. ಮತ್ತೆ ಇದು ನೋಡಿ, ಇದು ರೇರ್, ಇದು ಒಂದಿಲ್ಲ ಸ್ವಲ್ಪ ದೊಡ್ಡದಲ್ಲ ಅಲ್ಲಿ. ಕರೆಕ್ಟ್ ಕರೆಕ್ಟ್. ಇದು ಮರ ಬೇರೆ ಹೆಂಗ್ ಬಿಟ್ಟಿದೆ ನೋಡಿ ಇದ್ರದ್ದು. ಫ್ರೆಂಡ್ಸ್, ನಮಗೆ ಸಾಧ್ಯವಾದಷ್ಟು ಬೋನ್ಸೈವನ್ನು ನಾವು ತೋರಿಸಿದ್ದೀವಿ. ಮತ್ತು ನೀವು ಇದು ಹೆಂಗಂದರೆ ಕಲಿತವಾದಷ್ಟು ಇನ್ನೂ ಡೀಪ್ ಹೋಗ್ತಿದ್ದಂಗೆ ಇನ್ನೂ ಜಾಸ್ತಿ ಕಲಿಯೋಕ್ಕಿರುತ್ತೆ. ಯಾಕಂದರೆ ಇವರು ತುಂಬ ವರ್ಷದಿಂದ ಇದನ್ನು ಮಾಡ್ತಾ ಇದ್ದಾರೆ, ಆದರೂ ಅವ್ರು ಹೇಳ್ತಾರೆ ಇನ್ನೂ ಕಲಿಯಲಿಕ್ಕೆ ತುಂಬ ಇದೆ ಅಂತ. ಅಂಥ ಕೆಲವು ವಿದ್ಯೆಗಳಿದು. ಬಟ್ ನೀವು ಇಲ್ಲಿ ಬಂದರೆ ಇವರು ಖಂಡಿತ ಕಲಿಸ್ಕೊಡ್ತಾರೆ ಇದು ಯಾವ ಥರ ಮಾಡಬೇಕು, ಯಾವ ಥರ ಕಸಿ ಮಾಡೋದ್ರಿಂದ ಹಿಡಿದು ಪಾಟಿಂಗಿಂದ ಹಿಡಿದು ಅದು ದೊಡ್ಡದಾಗತ್ತೆ ತನಕ ಯಾವ ಥರ ಅದನ್ನು ಬೆಳೆಸ್ಬೇಕು ಅದೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದರು. ಯಾವುದೇ ಒಂದು ಮಾನಿಟರಿ ಬೆನಿಫಿಟ್ ಇಲ್ಲದೆ ಅದನ್ನು ಮಾಡ್ತಾ ಇದ್ದಾರೆ, ಒಂದು ಪರಿಸರಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದಂತೂ ಡೆಫಿನೆಟ್ಲಿ ಒಂದು ಕಮೆಂಡೇಬಲ್ ಜಾಬ್. ನಮಗಂತೂ ತುಂಬ ಖುಷಿ ಆಯಿತು ಇಲ್ಲಿ ಬಂದು, ನಾವು ಇದನ್ನೆಲ್ಲ ನೋಡಿರಲಿಲ್ಲ, ಇದು ನೋಡಿ ಒಂದು ತುಂಬ ಖುಷಿಯಾಗಿದೆ. ನೀವು ಬನ್ನಿ ಇಲ್ಲಿ, ಇದರ ಲೊಕೇಶನ್ ಎಲ್ಲ ನಾನು ಪಿನ್ನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ಆಮೇಲೆ ಸರ್, ನಿಮ್ಮ ನಂಬರ್ ಹಾಕ್ಲಿಕ್ಕೆ ಕಟ್ಟಿಲ್ವ? ಹಾಂ ಸರ್, ಇವ್ರ ನಂಬರನ್ನು ನಾನು ಹಾಕ್ತೇನೆ. ಅವರಿಗೆ ನಿಮ್ಗೆ ಏನಾದ್ರು ಇದ್ರ ಮೇಲೆ ಇನ್ಫಾರ್ಮೇಷನ್ ಬೇಕಿದ್ರೆ ಇವ್ರಿಗೆ ಕಾಲ್ ಮಾಡಿ ಕೇಳಿ. ಆಮೇಲೆ ಇವರು ನಿಮ್ಗೆ ಈ ಥರ ವನ ಎಲ್ಲ ಬೇಕಂದರೆ ಅದನ್ನು ಮಾಡಿಕೊಡ್ತಾರೆ. ಬಟ್ ಅದೇ, ಅವ್ರ ಹತ್ರ ಟೈಮ್ ಇದ್ದರೆ ಖಂಡಿತ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅನಿಸಿಕೆಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀವಿ. ಅಲ್ತನ ಗಟ್ಟಿ ಕೇರ್, ಬೈ ಬೈ, ಲವ್ ಯು ಆಲ್, ಸಿ ಯು.